ಹಾಯ್ ಹಲೋ ನಮಸ್ತೆ, ನಾನು ಪ್ರೀತಿ ಆನಂದ್ ಜಸ್ಟಿ. ಸೊ ಇವತ್ತು ನನಗೆ ಏನು ಹೇಳಬೇಕಂತ ಅಂದ್ಕೊಂಡಿದ್ದೀನಿ, ಮೈಕ್ ವೈರ್ಲೆಸ್ ಮೈಕ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಹೇಳ್ತಾ ಹೋಗ್ತೀನಿ. ಸೊ ಯಾವ ರೀತಿ ಇದೆ, ಏನು ಕತೆ ಅಂತ ಬಗ್ಗೆ ಕಂಪ್ಲೀಟ್ ಮಾಹಿತಿ. ಸೊ ನೀವು ಏನಾದರೂ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲೇ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್, ಲೈಕ್, ಶೇರ್, ನೆಗೆಟಿವ್ ಪಾಸಿಟಿವ್ ಕಮೆಂಟ್. ಹಾಗೆ ಇನ್ಸ್ಟಾ ನೋಡ್ತಾ ಇದ್ರೆ ಫಾಲೋ ಮಾಡಿ, ನೆಗೆಟಿವ್ ಪಾಸಿಟಿವ್ ಕಮೆಂಟ್ ಕೊಡಿ, ಹಾಗೆ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ. ಸೊ ಇಷ್ಟು. ಹಾಗೆ ಇವತ್ತು ತುಂಬ ಜನ ವೈರ್ಲೆಸ್ ಮೈಕ್ ತೊಗೋಬೇಕಂದ್ರೆ ತುಂಬಾ ಸ್ಟ್ರಗಲ್ ಪಡ್ತಾಯಿದ್ದಾರೆ. ಸ್ಟ್ರಗಲ್ ಮೀನ್ಸ್ ಎಲ್ಲಿ ತೊಗೊಳೋದಪ್ಪ, ಏನು ಕತೆ, ತುಂಬ ಕಾಸ್ಟ್ ಇದೆ, 20,000, 30,000, 40,000, 50,000ವರೆಗೂ ಮೈಕ್ಸ್ ಇದ್ದಾವೆ. ಸೊ ವೈರ್ಡ್ ಮೈಕ್ಸು 1,000, 2,000 ಒಳಗಡೆ ನಮಗೆ ವೈರ್ಡ್ ಮೈಕ್ ಸಿಗುತ್ತೆ. ಸೊ ನಮಗೆ ವೈರ್ಲೆಸ್ ಮೈಕ್ ಬೇಕಂದರೆ ಮಿನಿಮಮ್ 15,000-20,000ವರೆಗೂ ಇನ್ವೆಸ್ಟ್ ಮಾಡಲೇಬೇಕಾಗುತ್ತೆ. ಬೆಸ್ಟ್ ಮೈಕು, ಚೆನ್ನಾಗಿರೋ ಮೈಕ್ ಬೇಕು ಅಂತಂದರೆ. ಬಟ್ ನಾನು ಸ್ವಲ್ಪ ಕಡಿಮೆ ಬಜೆಟಲ್ಲಿ, ಬಟ್ ಬಜೆಟ್ ನಾನು ರಿವೀಲ್ ಮಾಡೋಕ್ಕೆ ಹೋಗಲ್ಲ, ತುಂಬ ಕಡಿಮೆ ಇದೆ. ಸೊ ನಿಮ್ಗೆ ಏನಾದರೂ ಬೇಕು ಅಂದರೆ ಕೆಳಗಡೆ ಕಮೆಂಟ್ ಹಾಕಿ, ನಾನು ಹೇಳ್ತೀನಿ ಅಲ್ಲಿ ತೊಗೋಬೇಕು ಏನು ಕತೆ ಅಂತೇಳಿ. ಸೊ ಬೆಂಗಳೂರು ಕಂಪ್ನಿಯವ್ರದ್ದು ಒಂದು ಬೆಸ್ಟ್ ಅಂತಲೇ ಹೇಳ್ಬೋದು ಮೈಕು, ಡುಬೆಲ್ ಟ್ರಾನ್ಸ್ಮಿಟರ್ ಮೈಕು. ಸಿಂಗಲ್ ಮೈಕ್ ಅಂದ್ರೂ ನಮಗೆ 15,000-10,000, 15,000-20,000ವರೆಗೂ ಹೇಳ್ತಾರೆ ಸಿಂಗಲು. ಸೊ ಹತ್ತತ್ರ ಡುವೆಲ್ ಬ್ಯಾಂಡ್ ತೊಗೊತೀವಿ ಅಂದ್ರೂ 20,000 ಮೇಲೆ ಇರುತ್ತೆ ಮೈಕು. ಸೊ ಇದಕ್ಕೆ ಕಡಿಮೆ ಇದೆ. ಸೊ ಇದು ಡುಬೆಲ್ ಟ್ರಾನ್ಸ್ಮಿಟರ್ ಮೈಕು. ಸೊ ಈ ಕಂಪನಿ ನೇಮ್ ಬಂದುಬಿಟ್ಟು ಸಿಸ್ಕೋನಿಕ್ ಕಂಪನಿ ಅಂತೇಳಿ. ಸೊ ಬೆಂಗಳೂರವ್ರದ್ದೇ. ಸೊ ಒಂಥರ ಚೆನ್ನಾಗಿದೆ, ನನಗಿಷ್ಟ ಆಯಿತು. ಸೊ ನೀವೇನಾದರೂ ಯೂಟ್ಯೂಬ್ ವೀಡಿಯೋಗಳು ಮಾಡ್ತಾಯಿದ್ರೆ, ಅಥವಾ ಫ್ರ್ಯಾಂಕ್ ಏನಾದ್ರು ಮಾಡ್ತಾಯಿದ್ರೆ, ಅಥವಾ ಟಿಕ್ಟಾಕ್ ರೀಲ್ಸ್ ಮಾಡ್ತಿರಲ್ವ, ಸೊ ಆ ಥರ ಮಾಡ್ತಾಯಿದ್ರೆ ಈ ಮೈಕು ತುಂಬ ಅನುಕೂಲ ಆಗುತ್ತೆ. ಬಟ್ ವಾಯ್ಸ್ ಕ್ವಾಲಿಟಿನೂ ಇಸ್ ಗುಡ್, ಚೆನ್ನಾಗಿದೆ. ಬಟ್ ಇದರಲ್ಲಿ ಪ್ಲಸ್ ಪಾಯಿಂಟ್ ನಮಗೇನಪ್ಪ ಅಂತಂದರೆ, ಇದನ್ನು ಕ್ಯಾಮ್ರಾಗೂ ನಾವು ಕನೆಕ್ಟ್ ಮಾಡ್ಕೋಬೋದು, ಹಾಗೆ ನಮ್ಮ ಮೊಬೈಲ್ಗೂ ಕನೆಕ್ಟ್ ಮಾಡ್ಕೋಬೋದು. ಅದ್ರ ಜೊತೆಗೆ ಕ್ಯಾಮ್ರಾ ಕನೆಕ್ಟ್ ಮಾಡೋಕ್ಕೂ ಕೇಬಲ್ ಕೊಡ್ತಾರೆ, ಮತ್ತು ಮೊಬೈಲಿಗೆ ಕನೆಕ್ಟ್ ಮಾಡ್ಕೊಂಡು ಕೇಬಲ್ ಕೊಡ್ತಾರೆ. ಇಸ್ ಒಳ್ಳೆ ಫ್ಯೂಚರ್, ತುಂಬ ಇಷ್ಟ ಆಯ್ತು ನನಗೆ. ಸೊ ನೋಡೋಣ ಯಾವ ರೀತಿ ಇದೆ, ಏನು ಕತೆ ಮೈಕ್, ಇದರಲ್ಲಿ ಏನಿದೆ ಅಂತ ತೋರಿಸ್ತೀನಿ. ಸೊ ನಮಗೆ ಈ ಥರ ಫೋನ್ ಆದರೆ ಈ ಥರ ಕಾಣುತ್ತೆ ಮ್ಯಾನ್ಯುವಲ್. ಸೊ ಯಾವ ರೀತಿ ಯೂಸ್ ಮಾಡ್ಬೇಕು ಏನು ಕತೆ ಅಂತೇಳಿ, ಈ ಥರ ಮ್ಯಾನ್ಯುವಲ್ ಇದೆ. ಸೊ ಮ್ಯಾನ್ಯುವಲ್ ಕಾಣ್ತಾ ಇರ್ಬೋದಲ್ವಾ ನಿಮಗೆ. ಸೊ ಮ್ಯಾನ್ಯುವಲ್ ಈ ಥರ ಇದೆ, ಮ್ಯಾನ್ಯುವಲ್ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಇರುತ್ತೆ. ಸೊ ಇಸ್ ಬೆಸ್ಟ್, ನಾನು ಯೂಸ್ ಮಾಡಿದ್ದೀನಿ ಅವ್ರಿಗೆ, ಇದು ಚೆನ್ನಾಗಿ ಅನಿಸ್ತು. ಸೊ ನಿಮಗೆ ಔಟ್ಡೋರಲ್ಲಿ ಯೂಸ್ ಮಾಡ್ತಾ ಇದ್ರಿಂದ, ಇದನ್ನು ಯೂಸ್ ಮಾಡಿದ್ರೆ ನಿಮಗೆ ತುಂಬ ಹೇರ್ ನಿಮಗೆ ಕೇಳ್ಸ್ ಅಂದರೆ ಗಾಳಿ ತುಂಬ ನಿಮಗೆ ಎಫೆಕ್ಟ್ ಹೊಡೆಯಲ್ಲ. ಸೊ ಇಸ್ ಅವಾಯ್ಡ್ ಮಾಡುತ್ತೆ ಇದನ್ನು. ಸೊ ಇದಕ್ಕೆ ಎರಡು ಕೊಟ್ಟಿದ್ದಾರೆ. ಸೊ ಡುಬೆಲ್ ಕಾನ್ಸ್ಪೆಕ್ಟ್ರಿ ಅಲ್ವಾ, ಸೊ ಹಾಗಾಗಿ ಇದು ಎರಡು ಕೊಟ್ಟಿದ್ದಾರೆ. ಸರಿಗೆ ತಿಕ್ಕೋಣ. ಹಾಗೆ ಕೇಬಲ್ ಬರೋದಾದರೆ, ಕೇಬಲ್ ನಿಮಗೆ ಎರಡು ಕೇಬಲ್ ಕೊಟ್ಟಿದ್ದಾರೆ. ಎರಡು ಕೇಬಲ್ ನಿಮಗೆ ಕ್ಯಾಮ್ರಾಗೆ ಕನೆಕ್ಟ್ ಮಾಡ್ಕೋಬೋದು, ಹಾಗೆ ನಿಮ್ಮ ಮೊಬೈಲ್ಗೂ ಕನೆಕ್ಟ್ ಮಾಡ್ಕೋಬೋದು. ಕೇಬಲ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಇಸ್ ಬೆಸ್ಟ್ ಅಂತಲೇ ಹೇಳ್ಬೋದು. ಎರಡು ಕೇಬಲ್ ಕೊಟ್ಟಿದ್ದಾರೆ, ಇಸ್ ಗುಡ್. ಹಾಗೆ ಅದ್ರ ಜೊತೆಗೆ ನಿಮಗೆ ಈಗ ಚಾರ್ಜ್ ಮಾಡ್ಕೋಬೇಕಂದ್ರೆ ಡುಬೆಲ್ ಟ್ರಾನ್ಸ್ಮಿಟರು ಮತ್ತು ರಿಸೀವರ್ ಮೂರನ್ನ ಒಂದು ಅಟ್ ಎ ಟೈಮ್ ಚಾರ್ಜ್ ಮಾಡಬೇಕಂದ್ರೆ ಸ್ಪಿಟ್ರ್ ಥರ ಬಂದಿದೆ ಇದು ಚಾರ್ಜರು. ಒಂದು ಪ್ಲಗ್ ಆಗಿಬಿಟ್ರೆ ಅಪ್ರಾಕ್ಸಿಮೇಟ್ ನೀವು ಮೂರನ್ನ ಅಟ್ ಎ ಟೈಮ್ ನಾನು ಚಾರ್ಜ್ ಮಾಡ್ಕೋಬೋದು. ಸೊ ಈ ಥರ ಇದೆ, ಚೆನ್ನಾಗಿದೆ ಕ್ವಾಲಿಟಿ, ಬಿಲ್ಡ್ ಕ್ವಾಲಿಟಿ ವೈಟ್ ಚೆನ್ನಾಗಿದೆ. ಇಸ್ ಕಡಿಮೆ ಬಜೆಟಲ್ಲಿ ಈ ಥರ ಮೈಕ್ ಸಿಗೋದು ತುಂಬ ರೇರು. ಸೊ ಬೆಂಗಳೂರು ಕಂಪ್ನಿಯವರು ಇದು ಒಳ್ಳೆ ಮೈಕ್ನ ಬಿಲ್ಡ್ ಮಾಡಿದ್ದಾರೆ. ಸೊ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ. ಸೊ 20-30 ಮೈಕಪ್ಪ ಅಂದರೂ ಜನ ನಂಬಂಗಿದ್ದಾರೆ, ಇಸ್ ಬೆಸ್ಟ್ ಅಂತಲೇ ಹೇಳ್ಬೋದು. ಹಾಗೆ ಅಟ್ ಟೈಮ್ ಇದು ಒನ್ ಟೈಮ್ ಚಾರ್ಜ್ ಆಗಿ ಒನ್ ಟೈಮ್ ಪ್ಲಗ್ ಮಾಡಿದ್ರೆ ಅಟ್ ಟೈಮ್ ಮೂರು ಚಾರ್ಜ್ ಮಾಡ್ಕೋಬೋದು, ಆ ಥರ ಆಪ್ಷನ್ ಕೊಟ್ಟಿದ್ದಾರೆ. ಇದು ಚೆನ್ನಾಗಿದೆ, ಕೇಬಲ್ನೂ ಚೆನ್ನಾಗಿದೆ. ಹಾಗೆ ಈಗ ನೆಕ್ಸ್ಟ್ ಮೈಕ್ ನೋಡೋದಾದರೆ, ಮೈಕ್ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ಸೊ ಮೈಕ್ ಈ ರೀತಿ ಇದೆ ನೋಡಿ, ಇದ್ರ ಮೇಲುಗಡೆ ವೇಟ್ ಅಂತಲೂ ಅನ್ಸಲ್ಲ, ಇದು ತುಂಬ ವೇಟ್ಲೆಸ್ ಇದೆ. ಅದು ಒಂದು, ಬಟ್ ಬ್ಲ್ಯಾಕು ಇದರಲ್ಲಿ ಮಿಕ್ಸ್ ಮೈಕ್ ಎರಡೂ ಕಡೆ ಇದೆ. ಇನ್ ಕೇಸ್ ನೀವು ಇಯರ್ಫೋನ್ ಹಾಕ್ಕೋಬೋದು ಇದಕ್ಕೆ, ಅದು ಒಂದು ಪ್ಲಸ್ ಪಾಯಿಂಟ್ ಇದೆ. ಬಟ್ ರಿಸೀವರ್ ಬಂದುಬಿಟ್ಟು
ಔಟ್ ಒಂದು ಏರ್ಫೋನ್ ಹಾಕ್ಕೊಂಡು ಇದರಿಂದ ಇದಕ್ಕೆ ವಾಯ್ಸ್ ಏನು ಬರ್ತಾಯಿದೋ ಇಲ್ಲಿ ಏರ್ಫೋನ್ ಹಾಕ್ಕೊಂಡು ನೀವು ಆರಾಮಾಗಿ ಕ್ಯಾಚ್ ಮಾಡ್ಕೋಬೋದು. ಸೊ ವಾಯ್ಸ್ ಬರ್ತಾಯಿದೆ ಇಲ್ಲ ಏನು ಕತೆ ಅನ್ನೋ ಬಗ್ಗೆ ಇದು ನೀವು ಚೆಕ್ ಮಾಡ್ಕೋಬೋದು. ಸೊ ಇದ್ರ ವಾಯ್ಸ್ ಯಾವ ರೀತಿ ಬರ್ತಾಯಿದೆ ಏನು ಕತೆ ಅದನ್ನು ಲಾಸ್ಟ್ ವೀಡಿಯೋ ಇದ್ರ ಹಿಂದೆ ಗಿಡ ಇರೋ ವೀಡಿಯೋ ಒಂದು ಮಾಡಿದ್ದೆ. ಸೊ ಆ ವೀಡಿಯೋ ಬೇಕಾದ್ರೆ ನೋಡಿ ಯಾವ ರೀತಿ ಇದೆ ವಾಯ್ಸ್ ಅಂತ ಹೇಳ್ಬಿಟ್ಟು. ಸೊ ಕನೆಕ್ಟ್ ಮಾಡ್ಬೇಕಾದ್ರೆ ಮತ್ತೆ ಮೈಕ್ ಕನೆಕ್ಟ್ ಮಾಡಿಬಿಟ್ಟು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ಹಾಗಾಗಿ ನಿಮ್ಮ ಗೆಸ್ಟ್ ಕ್ವಾಲಿಟಿ ನೋಡ್ಕೋಬೇಕಪ್ಪ ಅಂತ ಹೇಳಿದ್ರೆ ಲಾಸ್ಟ್ ವೀಡಿಯೋ ಒಂದ್ಸಲ ನೋಡ್ಕೊಂಬಿಡಿ. ಇದು ಚೆನ್ನಾಗಿದೆ, ನನಗಂತೂ ಇಷ್ಟ ಆಗ್ತಿದೆ. ಯಾಕಂದರೆ ಯೂಟ್ಯೂಬರ್ಗೆ ಈಸ್ ಬೆಸ್ಟ್ ಅಂತಲೇ ಹೇಳ್ಬೋದು ಈ ಮೈಕ್ ಬಂದ್ಬಿಟ್ಟು. ಹಾಗೆ ಗೂಗಲ್ ಟ್ರಾನ್ಸ್ಮಿಟರ್, ಸೊ ಈ ಅಟ್ ಅ ಟೈಮ್ ಇಬ್ಬರು ಸ್ಪೀಚ್ನ ಕೊಟ್ಟು ಆರಾಮಾಗಿ ಕ್ಲಿಕ್ ಮಾಡ್ಬೋದು. ಹಾಗೆ ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಈ ಥರ ಕ್ಲಿಕ್ ಮಾಡ್ಕೊಂಡಿರ್ತಾರೆ, ಕ್ಲಿಕ್ ಮಾಡ್ಕೊಬೋದು. ಕ್ಯಾಂಟ್ರ ಈ ಥರ ಪ್ಲಗ್ ಮಾಡಿಕೊಂಡು ಅದ್ರ ಜೊತೆಗೆ ಇದೊಂದು ರಬ್ಬರ್ ಹಾಕ್ಕೊಬೋದು ನಾವು. ಅಂದರೆ ಏರ್ ನಮಗೆ ಗಾಳಿ ಸಂ ತುಂಬ ಕೇಳಿಸ್ಬಾರ್ದಪ್ಪ ಅಂದರೆ ಇದು ಏರ್ ಒಂದು ಹಾಕ್ಕೋಬೋದು. ತೋರಿಸ್ ನೋಡಿ ಯಾವ ರೀತಿ ಹಾಕ್ಬೇಕಂತೇಳಿ ಈ ಥರ ಹಾಕ್ಕೊಂಡು ಬೀಳ್ತಾ ಇಲ್ಲ. ಸೊ ಈ ಥರ ಮೈಕ್ ಹಾಕ್ಕೊಂಡು ನಾವು ಆರಾಮಾಗಿ ಮಾತಾಡ್ಬೋದು. ಇದು ಟ್ರಾನ್ಸ್ಮಿಟರ್ ಇಲ್ಲ, ಟ್ರಾನ್ಸ್ಮಿಟರ್ ಬಂದುಬಿಟ್ಟು ಕ್ಯಾಮ್ರಾಗೆ ಹಾಕಬೇಕು. ಕ್ಯಾಮ್ರಾದಿಂದ ಇದಕ್ಕೊಂದು ಕೇಬಲ್ ಹಾಕ್ಬಿಟ್ಟು ನಿಮಗೆ ಕನೆಕ್ಟ್ ಆಗುತ್ತೆ. ಸೊ ಇದು ಯಾವ ರೀತಿ ಕನೆಕ್ಟ್ ಮಾಡೋದ್ರಿಂದ ಈಸಿ ಆಗಿದೆ. ಸೊ ಇಲ್ಲಿ ಪವರ್ ಬಟನ್ ಇದೆ, ಪವರ್ ಬಟನ್ ಇದು ಪ್ರೆಸ್ ಮಾಡಬೇಕು. ಈ ಕಡೆ ಟ್ರಾನ್ಸ್ಮಿಟನ್ ಪವರ್ ಬಟನ್ ಆನ್ ಮಾಡಬೇಕು. ಹಾಗೆ ರಿಸೀವರ್ ಬಟನ್ ಅಂದ್ಕೊಟ್ಟಿದ್ದೆ, ಇವೆರಡು ಆನ್ ಮಾಡಿದ್ರೆ ಇಲ್ಲಿ ರೆಡ್ ಕಲರ್ ಲೈಟ್ ಬರುತ್ತಲ್ವ, ರೆಡ್ ಟು ಕನೆಕ್ಟ್ ರೆಡ್ ಲೈಟ್ ಬಂತು ಅಂದರೆ ನಿಮಗೆ ಕನೆಕ್ಟ್ ಆಗಿದೆ ಅಂತ ಅರ್ಥ. ಸೊ ಹಾಗೆ ಇದ್ರ ಜೊತೆಗೆ ಇದಕ್ಕೆ ಚಾರ್ಜ್ ಮಾಡೋಕ್ಕೆ ಕೇಬಲು ಇದೆ. ಇಸ್ ಬಿಲ್ಡ್ ಕ್ವಾಲಿಟಿ. ಸೊ ನೀವು ಮೈಕ್ ನಿಮಗೆ ವೇಟ್ ಅನ್ಸಿದ್ರೆ ಆರಾಮಾಗಿ ಕ್ಯಾರಿ ಮಾಡ್ಬೋದು ಈಸಿಯಾಗಿ. ಬಟ್ ನನಗೆ ಇಷ್ಟ ಆಯಿತು, ಯಾಕಂದರೆ ಕಡಿಮೆ ಬಜೆಟಲ್ಲಿ ಈ ಥರ ಮೈಕ್ ಸಿಗೋದು ತುಂಬ ರೇರು. ಸೊ ಬೆಂಗಳೂರು ಕಂಪ್ನಿಯವರು ಒಳ್ಳೆ ಮೈಕ್ನ ಬಿಲ್ಡ್ ಮಾಡಿದ್ದಾರೆ. ಸೊ ಇಷ್ಟ ಆಯಿತು ನನಗೆ. ನಿಮಗೇನಾದರೂ ಈ ಥರ ಈ ಮೈಕ್ ನಿಮಗೆ ಬೇಕು ಅಂದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಕೊಡಿಸೋ ವ್ಯವಸ್ಥೆ ನಾನು ಮಾಡ್ತೀನಿ. ಹಾಗೆ ಎಲ್ಲಿ ಸಿಗುತ್ತೆ ಅಂತ ನಾನು ಅಡ್ರೆಸ್ ನಿಮ್ಗೆ ಮೆನ್ಷನ್ ಮಾಡಿ ಹೇಳ್ತೀನಿ. ಸೊ ಇದ್ರ ಪ್ರೈಸ್ ನನಗೆ ತುಂಬ ಕಡಿಮೆ ಕೊಟ್ಟಿದ್ದಾರೆ. ಸೊ ಈ ಪ್ರೈಸ್ನ ನಾನು ರಿವೀಲ್ ಮಾಡೋಕ್ಕಾಗಲ್ಲ. ಸೊ ಅಪ್ರಾಕ್ಸಿಮೇಟ್ ನಿಮಗೆ ಸಿಗ್ಬೋದು 10,000 13,000 ನಿಮಗೆ ಮೈಕ್ನ ತೊಗೋಬೋದು. ಸೊ ಇದ್ರ ಜೊತೆ ನಾನು ಬೇರೆ ಐಟಮ್ಸ್ ತೊಗೊಂಡಿದ್ದೀನಿ. ಅಪ್ರಾಕ್ಸಿಮೇಟ್ ನನಗೆ ಬಂದಿದ್ದು 10,000 ಅಬೋ ಬಂತು ನನಗೆ ಬೇರೆ ಐಟಮ್ಸ್ ಎಲ್ಲ ನಾನು ತೊಗೊಂಡಿದ್ದು. ಸೊ ಇದು ನಿಮಗೆ ಸಿಗ್ಬೋದು 10,000 ಒಳಗಡೆ ನಿಮಗೆ ಈ ಮೈಕ್ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಕೋಬೋದು. ಇದು ಚೆನ್ನಾಗಿದೆ ಮೈಕ್ ಮಾತ್ರ ನನಗೆ ತುಂಬ ಇಷ್ಟ ಆಯಿತು ನನಗೆ. ಯಾಕಂದರೆ ನಾನು ತುಂಬ ಕಷ್ಟಪಡ್ತೀನಿ ವಾಯ್ಸ್ ರೆಕಾರ್ಡ್ ಮಾಡಬೇಕಂದ್ರೆ, ತುಂಬಾ ಕಷ್ಟಪಡ್ತೀನಿ. ಏನಕ್ಕೆ ಅಂದರೆ ತುಂಬ ವೈಟ್ ಹಾಕ್ಕೊಂಡು ಮಾಡಬೇಕಂದ್ರೆ ತುಂಬ ಏನೋ ಒಂಥರ ಕಷ್ಟ ಅನಿಸುತ್ತೆ ನನಗೆ. ಸೊ ಹಾಗಾಗಿ ಈ ಮೈಕ್ ನನಗೆ ತುಂಬ ನೀಡಿತ್ತು, ತುಂಬ ಹುಡುಕ್ತಾ ಇದ್ದೆ 20,000 ಖರ್ಚು ಮಾಡಬೇಕಲ್ಲ ಏನು ಮಾಡಬೇಕು ಮೈಕ್ಗೋಸ್ಕರ ಅಂತ ತುಂಬ ಕನ್ಫ್ಯೂಸ್ ಆಗಿದ್ದೆ. ಸೊ ಈ ಮೈಕ್ ತುಂಬ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಇಷ್ಟು ಈ ಮಾಹಿತಿ. ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನೆಗೆಟಿವ್ ಪಾಸಿಟಿವ್ ಕಮೆಂಟ್ ಕೊಡಿ. ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬೈ ಬೈ.